ಸೇವಾದಳ ಎಂದರೆ ಶಿಸ್ತಿಗೆ ಹೆಸರು ವಾಸಿಯಾದುದು. ಈ ಸಂಘಟನೆಗೆ ಬಲ ತುಂಬಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರ ತ್ಯಾಗ ಬಲಿದಾನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ. ಅವರು ದೇಶಕ್ಕೆ ನೀಡಿರುವ ಕೊಡುಗೆಗಳನ್ನು ಯುವ ಪೀಳಿಗೆಗೆ ತಿಳಿಸಬೇಕಾಗಿದೆ. ಈ ಸಂಘಟನೆಯನ್ನು ಹೆಮ್ಮರವಾಗಿ ಬೆಳೆಸಿದಾಗ ಮಾತ್ರ ಇವೆಲ್ಲವೂ ಸಾಧ್ಯ ಎಂದು ಯುವ ನಾಯಕಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹೌದು, ಯಮಕನಮರಡಿ ಮತಕ್ಷೇತ್ರದ ಪಾಶ್ಚಾಪುರ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇಂದು ಹಮ್ಮಿಕೊಂಡಿದ್ದಂತಹ ಕಾಂಗ್ರೆಸ್ ಸೇವಾದಳ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ತತ್ವ ಸಿದ್ಧಾಂತ ಎಲ್ಲರನ್ನೂ ಪಾಲಿಸೋಣ, ಅದೇ ರೀತಿಯಾಗಿ ಈಗಾಗಲೇ ಘಟಪ್ರಭಾದಲ್ಲಿ ಸೇವಾದಳದ ತರಬೇತಿ ನೀಡಲಾಗುತ್ತಿದೆ. ಕಾರ್ಯಕರ್ತರು ತಪ್ಪದೇ ಈ ಸಂಘಟನೆಯಲ್ಲಿ ಭಾಗಿಯಾಗಬೇಕು, ಸಮಾಜ ಸೇವೆಗಾಗಿ ಸೇವಾದಳವನ್ನು ಬೆಳೆಸಬೇಕು. ಅಷ್ಟೇ ಅಲ್ಲದೆ ನಾವೆಲ್ಲರೂ ಹಗಲಿರುಳು ಶ್ರಮಿಸಿದರೆ ಮಾತ್ರ ಇವೆಲ್ಲವೂ ಸಾಕಾರಗೊಳ್ಳಲಿವೆ. ಈ ಸಂಘಟನೆಯಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿಯವರು ಅನೇಕ ಹೋರಾಟ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಅವರ ತ್ಯಾಗದ ಫಲವೇ ದೇಶದಲ್ಲಿ ನಾವಿಂದು ಸ್ವತಂತ್ರವಾಗಿದ್ದೇವೆ ಎಂದರು. ಮೊದಲಿಗೆ ಹಳ್ಳಿಗಳಲ್ಲಿ ಸಂಘಟನೆಯನ್ನು ಕಟ್ಟಿ ದೇಶದ ಉದ್ದಕ್ಕೂ ಗಟ್ಟಿಗೊಳಿಸಬೇಕಾಗಿದ್ದು, ಪ್ರತಿ ತಿಂಗಳು ಸೇವಾದಳದಿಂದ ಮಹತ್ವದ ಕಾರ್ಯಗಳು ನಡೆಯಲಿ ಎಂದು ಕರೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ವಲಯ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷೆ ವಂದನಾ ಬಸನಾಯಕ್, ಪಾಶ್ಚಾಪುರ ಕಾಂಗ್ರೆಸ್ ಅಧ್ಯಕ್ಷೆ ಕಮಲವ್ವ ಬಸನಾಯಕ್, ಜಮಖಂಡಿ ಕಾಂಗ್ರೆಸ್ ಅಧ್ಯಕ್ಷೆ ಶೋಭಾ ನವಲಗುಂದ್, ಮಹಾದೇವಿ ಮರಣ್ಣವರ್ ಸೇರಿದಂತೆ ತಾಲೂಕಿನ ಪಂಚಾಯಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರು ಸೇರಿದಂತೆ ಇತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಘಟಪ್ರಭಾದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ವಂದನಾ ಅವರು ನಮಗೆ ವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ, ಏನೇನೆಲ್ಲ ಫೆಸಿಲಿಟೀಸ್ ಮಾಡಿಕೊಡ್ತಿದ್ದಾರೆ ಅಂತ. ಅದಕ್ಕೆ ತಾವೆಲ್ಲರೂ ಯಾರ್ಯಾರು ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿಲ್ಲ, ತಾವೆಲ್ಲರೂ ಹೋಗಿ ಅಟೆಂಡ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಯಾಕಂದರೆ ಅಲ್ಲಿ ನಮ್ಮ ಗಾಂಧೀಜಿಯವರ ಹೋರಾಟ ಮಾಡಿದ್ದು ಮತ್ತು ಇನ್ನಷ್ಟು ಭಾರತ ಏನೆಲ್ಲ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಅವರೆಲ್ಲ ನಿಮಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಅವರು ತತ್ವ ಸಿದ್ಧಾಂತ ಏನಿದೆ, ಅಹಿಂಸೆ ಮತ್ತು ತ್ಯಾಗ, ಅದನ್ನೆಲ್ಲ ನಾವು ಆಳಿದ್ದಾರೆ. ಅದಕ್ಕೆ ಅದು ನೋಡಿ ನಮಗೆ ಭಾಳ ಖುಷಿ ಆಯಿತು. ಸೊ ಅದೇ ಥರ ನಿಮ್ಗೆ ಯಾರು ಪರಿಚಯ ಇದ್ದರೆ ಇನ್ನೊಬ್ಬರಿಗೆ ಹೇಳಿ ಬಂದು ಟ್ರೈನಿಂಗ್ ತೊಗೋಬೇಕಂತ. ಸೊ ಅದಕ್ಕೆ ಕಾಂಗ್ರೆಸ್ ಸೇವಾದಳ ತಮ್ಮನ್ನು ಏನು ಗುರುತಿಸಿಕೊಂಡಿದ್ದಾರೆ, ಅವ್ರ ತತ್ವ ಸಿದ್ಧಾಂತಗಳು ನಾವೆಲ್ಲರೂ ಅಲ್ಲಿ ಪಾಲನೆ ಮಾಡೋಣ ಅಂತ ಕೇಳ್ಕೊಂಡು ನಾನು ಯಾರು ಮಾಡಿದ್ದೆ.